ಪಿಯುಸಿ ಫಲಿತಾಂಶ ಹೊರಬಿದ್ದಿದ್ದು ಗಾಯಕಿ ಮಜಾ ಟಾಕಿಸ್ ಖ್ಯಾತ ರೆಮೋ ಅವರು ಖುಷಿಗೆ ಪಾರವೇ ಇಲ್ಲದಂತಾಗಿದೆ ರೆಮೊ ಮಗಳು ಮೇದಿನಿ ಅತ್ಯುತ್ತಮ ಅಂಕ ಗಳಿಸಿದ್ದಾರೆ ಅವರು ಈ ಕುರಿತು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ ಈ ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಪ್ರಥಮ ಉಡುಪಿ ದ್ವಿತೀಯ ಗದಗ ಕೊನೆಯ ಸ್ಥಾನ ಪಡೆದಿದೆ ದ್ವಿತೀಯ ಪಿಯುಸಿ ಫಲಿತಾಂಶ ಇದೀಗ ಪ್ರಕಟಗೊಂಡಿದ್ದು ಈ ಬಾರಿಯೂ ಫಲಿತಾಂಶದಲ್ಲಿ ಬಾಲಕಿಯರು ಮೇಲುಗೈಲು ಸಾಧಿಸಿದ್ದಾರೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ನೀನು ತೊಂಬತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ಅಂಕ ತೆಗೆದು ನನಗೆ ಎಷ್ಟು ಹೆಮ್ಮೆ ಖುಷಿ ಆಗುವಂತೆ ಮಾಡಿದ್ದೀಯಾ ಎನ್ನುವುದನ್ನು ಪದಗಳಲ್ಲಿ ಹೇಳಲಾಗದು ಸಿಂಗಲ್ ಮದರ್ ಆಗಿ ಈ ಜರ್ನಿಯಲ್ಲಿ ನಾವಿಬ್ಬರು ಎದುರಿಸಿದ ಕಷ್ಟಗಳು ಮಾಡಿದ ತ್ಯಾಗಗಳಿಗೆ ಸಾಕ್ಷಿಯಾಗಿದ್ದೇವೆ ನೀನು ಸಾಧನೆ ಮಾಡಿದಾಗ ನಾವು ಪಟ್ಟ ಶ್ರಮಕ್ಕೆ ಸಾರ್ಥಕತೆ ಬರುತ್ತದೆ ಸಿಂಗಲ್ ಮದರ್ ಆಗಿ ನಿನ್ನ ಬೆಳೆಸಿದ್ದು ಸರಿಯಾದ ನಿರ್ಧಾರ ಅಂತ ನೀನು ಸಾಬೀತುಪಡಿಸಿದ್ದೀಯಾ ತಲೆ ಎತ್ತಿ ತಿರುಗುವಂತೆ ಮಾಡುತ್ತಿರುವುದಕ್ಕೆ ಧನ್ಯವಾದಗಳು ನಿನ್ನ ಭವಿಷ್ಯಕ್ಕೆ ಮಿತಿಯಿಲ್ಲ ಏನೇ ಆಗಲಿ ನಿನ್ನ ಮುಂದಿನ ಜರ್ನಿಯಲ್ಲಿಯೂ ನಾನು ಇರ್ತೀನಿ ನೀನು ನನಗೆ ಸಿಕ್ಕವರಾ ನಿನ್ನ ತಾಯಿ ಎನಿಸಿಕೊಳ್ಳಲು ತುಂಬಾ ಇದೆ ವಜ್ರಾ ನಿನಗೆ ಧನ್ಯವಾದಗಳು ನಿನ್ನ ಸುಂದರ ಭವಿಷ್ಯದ ಆರಂಭವಿದು ನಟಿ ಶಾಲಿನಿ ಅವರು ಈ ಪೋಸ್ಟ್ಗೆ ಪ್ರತಿಕ್ರಿಯೆ ನೀಡಿದ್ದು ಮೇದಿನಿ ತನ್ನ ತಾಯಿಯಂತೆ ಬೆಳಗುತ್ತಾಳೆ ಎಂದು ಹೇಳಿದ್ದಾರೆ ಗಾಯಕಿ ಶಿಲ್ಪಾ ಮಧುಸೂದನ್ ಕೂಡ ಈ ಪೋಸ್ಟ್ ಗೆ ಪ್ರತಿಕ್ರಿಯೆ ನೀಡಿದ್ದು ನಿನ್ನೆಲ್ಲಾ ಕಷ್ಟಗಳನ್ನು ನೋಡಿದ್ದೇನೆ ಈಗ ಸೆಲೆಬ್ರೇಷನ್ ಸಮಯ ಅಭಿನಂದನೆಗಳು ಎಂದು ಹೇಳಿದ್ದಾರೆ ರೇಖಾ ಮೋಹನ್ ಅವರ ಮಗಳು ಈ ಹಿಂದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೂಡ ಎಂಬತ್ತೇಳು ಪರ್ಸೆಂಟ್ ಅಂಕಗಳನ್ನು ಪಡೆದಿದ್ದರು ಆಗಲೂ ಅವರು ಮಗಳ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ್ದರು ರೇಖಾ ಮೋಹನ್ ಅವರು ಆರ್ಕೆಸ್ಟ್ರಾ ಹೊಂದಿದ್ದು ಆ ಮೂಲಕ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದಾರೆ ಇವರ ಪತಿ ಮೋಹನ್ ಕೂಡ ಗಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ರೇಮೋ ಅವರು ಪತಿಯಿಂದ ದೂರ ಆಗಿ ಮಗಳ ಜೊತೆ ಜೀವನ ನಡೆಸುತ್ತಿದ್ದಾರೆ ಸೃಜನ್ ಲೋಕೇಶ್ ನಿರೂಪಣೆಯ ಮಜಾ ಟಾಕಿ ಶೋನಲ್ಲಿ ರೇಮೋ ಭಾಗವಹಿಸಿದ್ದರು ಆಗೆಲ್ಲ ಸೃಜನ್ ಅವರು ರೇಮೋಗೆ ಸೌಂಡ್ ಪಲ್ಯೂಷನ್ ಎಂದು ರೇಗಿಸುತ್ತಿದ್ದರು ರೇಖಾ ಮೋಹನ್ ಅವರು ಫೇರ್ ಅಂಡ್ ಲವ್ಲಿ ರಿಂಗ್ ರೋಡ್ ಶುಭ ಸಿನಿಮಾಗಳ ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದರು ಅಷ್ಟೇ ಅಲ್ಲದೆ ಗೆಳತಿ ಎನ್ನಲೆ ಬ್ಯಾಂಗ್ಳೂರು ಹುಡುಗೀರು ಎನ್ನುವ ಆಲ್ಬಮ್ ಮಾಡಿದ್ದರು ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು